यादगिरी तालूकिन तातणगेर ग्रामीण कल्याण कर्नाटक कार्मिक वेदिके वतियिंद कर्नाटक राज्योत्सव विजृंभणेयिंद संभ्रमदिंद आचरिसलायितु। ई संदर्भदल्लि ध्वजारोहण नेरवेरिसि मातनाडिद सामाजिक होराटगार उमेश के मुद्नाळ् नवंबर 1956 रल्लि आलूरु वेंकटरायरवरु मैसूरु कर्नाटक एंदु नामकरण माडिद्रु। इवर प्रकार इवत्तिनवरेगू 68नेय कन्नड राज्योत्सव अंत आचरणे माडिद्वु। नवंबर 1973 रल्लि डि देवराज अरसुरवरु नम्म कर्नाटक ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಮೈಸೂರು ಕರ್ನಾಟಕ ಎಂಬ ಹೆಸರು ತೆಗೆದು ಹಾಕಿ ಕರ್ನಾಟಕ ಅಂತ ಮರುನಾಮಕರಣ ಮಾಡಿದ್ರು। ಅಂತ ಹಾಗೆ ಕರ್ನಾಟಕ ಎಂಬ ಹೆಸರು ಬಂದು ಇಲ್ಲಿಗೆ 50 ವರ್ಷಗಳಾಗಿದ್ದು ಇದು 50ನೇ ವರ್ಷದ ಆಚರಣೆಯಾಗಿದೆ ಅಂತ ಹೇಳಿದ್ರು। ಮಲ್ಲಿಕಾರ್ಜುನ ಮಳಿಕೇರಿ, ಎನ್ಕೆಎಸ್ ಟಿವಿ 4, ಯಾದಗಿರಿ। ನಾವು ಕರ್ನಾಟಕ ರಕ್ಷಣೆ ವೇದಿಕೆ ವತಿಯಿಂದ ತಾತಾಳಗೆರೆ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣೆ ವೇದಿಕೆ ಧ್ವಜಾರೋಹಣ ಸಮಾರಂಭ ಹಮ್ಮಿಕೊಂಡಿದ್ದು ಅಂದ್ರೆ 1956 ರಲ್ಲಿ मैसूर कर्नाटक अब नामकरण अभी अद नामकरण इगे 68 वर्षवायत अदे रीति अदू अय्यंगार घोषणे डी देवराज अरसरवर 1973 रही कर्नाटक ऐकीकरण सप्रेट इगे 50 वर्ष आयु 50 वर्ष आद कारण ना 50 वर्ष के ऐन विशेषवा अब 50 पीठन ಅದು ಧ್ವಜಾರೋಹಣ ಮಾಡಿಸಬೇಕು ಅಂತ ಹೇಳಿ ಇದು ಮಾಡಿದ್ವಿ। ಊಡ ಮಕ್ಕಳ ಜನಸಂಖ್ಯೆ ಜಾಸ್ತಿ ಆದ ಸಲುವಾಗಿ 111 ಪೀಠ ಮಾಡಿಸಿ ಮಕ್ಕಳ ತಲೆ ಮೇಲೆ ಧ್ವಜಾರೋಹಣವನ್ನು ಆರಿಸಿ ಊರ ಸುತ್ತ ವಿಜೃಂಭಣೆಯಿಂದ ಮೆರವಣಿಗೆ ಮುಖಾಂತರ ಧ್ವಜಾರೋಹಣ ಮಾಡಿದೆವು। ನನ್ನ ಹೆಸರು ಶರಣಪ್ಪ, ಮಲ್ಲೇಪಲ್ಲಿ, ತಾತಾಳಗೇರ। ತಾತಾಳಗೇರ ಶಾಲೆಯಲ್ಲಿ ಇದು ಕರ್ನಾಟಕ ರಾಜ್ಯೋತ್ಸವ ಇದು 68ನೇ ವರ್ಷ। ಇದು ನಮ್ಮ ಧ್ವಜವನ್ನು 111 ಪೀಠ ನಮ್ಮ ಈ ತರ ಮಾಡಬೇಕಂತ ನಮಗೆಲ್ಲ ಖುಷಿಯಿಂದ ಮಾಡಿಸಿದೀವಿ। ಈ ತರ ಎಲ್ಲ ಊರಲ್ಲಿ ಎಲ್ಲ ಗ್ರಾಮಗಳಲ್ಲಿ ನಡೆಯಬೇಕು। ಇದು ಎರಡು ಮಾತು ಮುಗಿಸ್ತೀನಿ। ಜೈನು ಜೈಕರ್। ನಿಮ್ಮ ಹೆಸರು ಸರ್? ಮಲ್ಲಿಕಾರ್ಜುನ, ಎಸ್ಟಿಎಂಸಿ ಅಧ್ಯಕ್ಷ। ಇವತ್ತು ತಾತಾಳಗಿರಿ ಯಾದಗಿರಿ ಜಿಲ್ಲೆಯ ಗುರುಮಡಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರತಕ್ಕಂತ ತಾತಾಳಗಿರಿ ಗ್ರಾಮದಲ್ಲಿ ಏನಾದರೂ ಪ್ರತಿ ವರ್ಷ ಏನಂದ್ರೆ ನವೆಂಬರ್ 1 ರಾಜ್ಯೋತ್ಸವ ಸರಳವಾಗಿ ಆಚರಣೆ ಮಾಡ್ಕಂತ ಬಂದಿರತಕ್ಕಂತ ಇವತ್ತು ಏನಾದರೂ ಎಸ್ಟಿಎಂಸಿ ಅವರು ಮತ್ತು ಶಾಲಾ ಶಿಕ್ಷಕರ ವರ್ಗದ ಎಲ್ಲರೂ ಸೇರಿ ಇದೇನದು ಹೊಸದಾಗಿ ಏನಾದರೂ ಒಂದು ವಿಶೇಷ ಮಾಡಬೇಕಂತ ಒಂದು ನಿರ್ಧಾರ ತಗೊಂಡಿರತಕ್ಕಂಥ ಇದು ಒಳ್ಳೆ ಬೆಳವಣಿಗೆ। ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಅದು 111 ಮೀಟರ್ ಧ್ವಜವನ್ನು ಇವತ್ತಿನ ದಿವಸ ಏನದು ಪ್ರಮುಖ ರಸ್ತೆಯಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿರತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ। ಇದು ಪ್ರತಿಯೊಬ್ಬರಿಗೆ ಮಾಡಬೇಕು। ಇದು ಎಲ್ಲ ಜಿಲ್ಲಾದ್ಯಂತ ಎಲ್ಲ ಗ್ರಾಮಗಳಲ್ಲಿ ರಾಜ್ಯಾದ್ಯಂತ ತಲುಪತಕ್ಕಂಥ ಕೆಲಸಕ್ಕೆ ಇದು ಮಾಡಿರತಕ್ಕಂಥ ಬೆಳವಣಿಗೆ ನಮ್ಮ ಒಳ್ಳೆಯದು। ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ।